डूडें मैसेफ कट्टी मनी युवर टीचर वर्किंग फॉर् द क्लासिक के एस एंड ई ए स्टडी से धारवाड ओके स्ने स्पर्धात्मक परीक्ष तक कमे आंग्ल भाषेली पार्ट कंपलसरी अलवा आंग्ली यांग्वेजली साकू प्रश्न अली बंद वदर इट इस टी एक्साम वदर इट इस टी टी एक्साम वेदर इट के के एस मेन्स एक्साम वेदर इट ईज बैंकिंग एक्साम वदर इट एस एफ डी ए ग्रूप सिजाम यू कूड़ा इंग्लीवेजी कंपलसरी इतो ಅಲ್ಲಿ ಅದನ್ನು ಅಟೆಂಡ್ ಮಾಡೋದಕ್ಕೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಭಾಷೆ ಟೆನ್ಷನ್ ಕೊಡುತ್ತೆ ಯಾವುದು ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ನೇಹಿತರೆ ಅದರಲ್ಲಿ ಬಹಳ ಏನೂ ಇದು ಮಾಡೋ ಅವಶ್ಯಕತೆ ಇಲ್ಲ ಕೆಲವೊಂದು ಸ್ಟೆಪ್ಸ್ಗಳಿದ್ದಾವೆ ಕೆಲವೊಂದು ಹಂತಗಳಿವೆ ಅವುಗಳನ್ನು ಕರೆಕ್ಟಾಗಿ ನೀವು ಕಲಿತಾ ಕಲಿತಾ ಹೋದರೆ ಬಹುಶಃ ಅದು ಈಸಿ ಆಗುತ್ತೆ ಡೋಂಟ್ ವರಿ ಇವತ್ತು ನಾನು ನಿಮ್ಮ ಜೊತೆಗೆ ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಯು ಒನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಗ್ರಾಮರ್ ಓಕೆ ಯಾವುದಪ್ಪ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಥೇಳಿ ನೀವೆಲ್ಲ ಕಲಿತಾ ಬಂದಿದ್ದೀರಾ ಶಾಲಾ ಮಟ್ಟದಲ್ಲೂ ಕಲ್ತಿದ್ದೀರಾ ಪಿ ಯು ಸಿ ಮಟ್ಟದಲ್ಲೂ ಕಲ್ತಿದ್ದೀರಾ ಗ್ರ್ಯಾಜುಯೇಷನ್ ಲೆವೆಲಲ್ಲೂ ಕಲ್ತಿದ್ದೀರಾ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅವುಗಳ ಮೇಲೆ ಕ್ವಶನ್ಸ್ ಕೇಳೇ ಕೇಳ್ತಾರೆ ಸ್ನೇಹಿತರೆ ಹೇಗೆ ಏನು ಒಂದೇ ಸಲ ಎಕ್ಸಾಮ್ ಹತ್ತಿರ ಬಂದಾಗ ಇವುಗಳನ್ನು ಕಲಿತಾ ಕುತ್ಕೊಳ್ಳೋದು ತಪ್ಪು ಪ್ರಾರಂಭದಿಂದಲೇ ಹಂತ ಹಂತವಾಗಿ ಇದರ ಬಗ್ಗೆ ತಯಾರಿ ನಡೆಸೋದು ಅತಿ ಉತ್ತಮ ಆಯಿತಾ ಇಲ್ಲಿ ನೋಡಿ ಒಂದೊಂದೇ ಭಾಗ ಸ್ಟಡಿ ಮಾಡ್ತಾ ಹೋಗೋಣ ಮೊದಲಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಸ್ಪೀಚ್ ಅಂದರೆ ಏನು ಸ್ನೇಹಿತರೆ ವಾಟ್ ಈಸ್ ಅ ಸ್ಪೀಚ್ ಅಂತ ಯಾರು ಕೇಳಿದ್ರಪ್ಪ ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ ಸ್ಪೀಚ್ ಈಸ್ ನಥಿಂಗ್ ಬಟ್ ಎ ಭಾಷಣ ಅಂತ ಅಂಥೇಳಕ್ಕಾಗುತ್ತಾ ಅದು ತಪ್ಪು ಸ್ಪೀಚ್ ಅಂದರೆ ಏನು ಗೊತ್ತಾ ಸ್ನೇಹಿತರೆ ಪದಗಳ ಗುಂಪು ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ ಅ ಮೀನಿಂಗ್ ಫುಲ್ ಸೆಂಟೆನ್ಸ್ ಈಸ್ ಕಾಲ್ಡ್ ಎ ಸ್ಪೀಚ್ ಸ್ಪೀಚ್ ಅಂದ್ರೆ ಏನು ಗೊತ್ತಾ ಒಂದು ಅರ್ಥಪೂರ್ಣ ಹೇಳಿಕೆ ನೀಡುವಂತಹ ಪದಗಳ ಗುಂಪಿಗೆ ಸ್ನೇಹಿತರೆ ಸ್ಪೀಚ್ ಅಂತ ಕರೀತಾರೆ ಆ ಪದಗಳ ಗುಂಪು ಯಾವ್ಯಾವ ಇರ್ಬೋದು ನೌನ್ ಇರ್ಬೋದು ಅದರಲ್ಲಿ ಪ್ರೊನೌನ್ ಇರ್ಬೋದು ಸ್ನೇಹಿತರೆ ವರ್ಬ್ ಇರ್ಬೋದು ಅಡ್ವರ್ಬ್ ಇರ್ಬೋದು ಆಡ್ಜೆಕ್ಟಿವ್ ಇರ್ಬೋದು ಪ್ರಿಪೋಸಿಷನ್ಸ್ ಉಪಯೋಗಿಸಲಾಗುತ್ತದೆ ಕಂಜಂಕ್ಷನ್ಸ್ ಉಪಯೋಗಿಸಲಾಗುತ್ತವೆ ಇವುಗಳನ್ನೆಲ್ಲ ಕೂಡಿಸಿ ನೀವು ವಾಕ್ಯ ಬರೆದಾಗ ಸ್ನೇಹಿತರೆ ಅದು ಏನಾಗುತ್ತೆ ಇಟ್ ಈಸ್ ಕಾಲ್ಡ್ ಆಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ ಮೀನಿಂಗ್ಫುಲ್ ಸೆಂಟೆನ್ಸ್ ಇದಕ್ಕೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ಆ ಪಾರ್ಟ್ಸನ್ನು ಕರೆಕ್ಟಾಗಿ ಯೂಸ್ ಮಾಡುವ ನಾಲೆಜ್ ಇರಬೇಕು ನಿಮಗೆ ನೌನ್ಸಲ್ಲಿ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಬೇಕು ಪ್ರೊನೌನ್ಸಲ್ಲಿ ಅವುಗಳನ್ನು ಯೂಸ್ ಮಾಡುವ ರೀತಿ ನಿಮಗೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿರಬೇಕು ವರ್ಬ್ಗಳು ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಬೇರೆದಿರ್ತವೆ ಸಹಾಯಕ ಕ್ರಿಯಾಪದಗಳು ಆಮೇಲೆ ಮೇನ್ ವರ್ಬ್ಸ್ ಇರ್ತವೆ ಮುಖ್ಯ ಕ್ರಿಯಾಪದಗಳು ಸಹಾಯಕ ಕ್ರಿಯಾಪದಗಳಲ್ಲಿ ಮತ್ತೆ ಎರಡು ಡಿವಿಷನ್ ಆಗ್ತವೆ ಆಕ್ಸಿಲರೀಸ್ ಆ್ಯಂಡ್ ಮಾಡಲ್ಸ್ ಆಕ್ಸಿಲರೀಸ್ ಹೆಲ್ಪಿಂಗ್ ವರ್ಬ್ಸ್ ಅವುಗಳನ್ನು ಯೂಸ್ ಮಾಡೋದೆಲ್ಲ ಗೊತ್ತಾಗಬೇಕು ಸ್ಟೆಪ್ ಬೈ ಸ್ಟೆಪ್ ಮಾಡಲ್ಸ್ ಅಂತ ಈ ಬರ್ತದೆ ವಿಲ್ಲು ಶಾಲ್ ಕ್ಯಾನ್ ಕುಡ್ ಶುಡ್ ಮಸ್ತ್ ಮೇ ಮೈಟ್ ನಮಗೆ ವಿಲ್ ಸರಿ ಅನಿಸುತ್ತೆ ಆನ್ಸರ್ ಬಟ್ ಅವ್ರ ಪ್ರಕಾರ ಶಾಲ್ ಇರುತ್ತೆ ವ್ಯತ್ಯಾಸ ಗೊತ್ತಾಗಬೇಕು ತಾನೆ ನಮಗೆ ವುಡ್ ಕರೆಕ್ಟ್ ಅನಿಸ್ಬೋದು ಬಟ್ ಆನ್ಸರಲ್ಲಿ ಕುಡ್ ಕೊಟ್ಟಿರ್ತಾರೆ ಅದು ನಮಗೆ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ ಮೇಯ್ ಇರ್ಬೋದು ನಮಗೆ ಮೈಟ್ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ಚಂದ ಕಾಣೋದು ನಮ್ಮ ಉತ್ತರ ಅಲ್ಲ ಸ್ನೇಹಿತರೆ ರೂಲ್ಸ್ ಪ್ರಕಾರ ನಾವು ಉತ್ತರಗಳನ್ನು ಬರೆಯೋದನ್ನು ಕಲಿಬೇಕು ಫ್ರೆಂಡ್ಸ್ ಲುಕ್ ಹಿಯರ್ ಇಟ್ ರಿಕ್ವೈರ್ಸ್ ಸರ್ಟನ್ ಸ್ಕಿಲ್ಸ್ ಓಕೆ ಆಮೇಲೆ ಪ್ರಿಪೋಸಿಷನ್ ಅಂತೇಳಿ ಒಂದು ಭಾಗ ಇದೆ ಅಲ್ಲಿ ಹೇಗೆ ಏನು ಯಾವ ಥರ ಯೂಸ್ ಮಾಡಬೇಕು ಕನ್ನಡದಲ್ಲಿ ನಾವು ಯೋಚನೆ ಮಾಡಿದರೆ ಒಂಥರ ಇರುತ್ತದೆ ಬಟ್ ರೂಲ್ಸ್ ಪ್ರಕಾರ ಹೋದರೆ ನಿಮಗೆ ಸರಿಯಾದ ಉತ್ತರ ಸಿಗುವ ಸಾಧ್ಯತೆ ಇರುತ್ತೆ ಆಯಿತಾ ಅದೇ ಥರ ಅಡ್ವರ್ಬ್ಸ್ ಆಗಿರ್ಬೋದು ಅಡ್ಜೆಕ್ಟಿವ್ಸ್ ಆಗಿರ್ಬೋದು ಕಂಜೆಂಕ್ಷನ್ಸ್ ಆಗಿರ್ಬೋದು ಇವುಗಳನ್ನೆಲ್ಲ ಹಂತ ಹಂತವಾಗಿ ಸ್ನೇಹಿತರೆ ನಾವು ಕಲಿಯ ಕಲಿಯುವ ಅವಶ್ಯಕತೆ ಇದೆ ಇಲ್ಲಿ ನೋಡಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವ್ಯಾವುದಪ್ಪ ಯಾವುದು ಇ ನೋಡಿ ಮೊದಲಿಗೆ ನೌನ್ಸ್ ನೌನ್ಸ್ ಅಂದರೆ ಏನು ನೌನ್ಸ್ ಚಾಪ್ಟ್ರಲ್ಲಿ ಯಾವ ನಿಯಮಗಳನ್ನು ನಾವು ಕಲಿಯಬೇಕಾಗಿದೆ ನೌನ್ಸ್ ಚಾಪ್ಟ್ರಲ್ಲಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಥರ ಪ್ರಶ್ನೆಗಳು ಬಂದಿದ್ದಾವೆ ಅವುಗಳು ಯಾವ ರೂಲ್ಸ್ ಬೇಸಿಸ್ ಮೇಲೆ ಕೊಡಲಾಗಿದೆ ಇದನ್ನು ಪರ್ಫೆಕ್ಟಾಗಿ ಮೊದಲು ತಿಳ್ಕೋಬೇಕು ಒಂದೊಂದೇ ನೌನ್ಸ್ ಆದಮೇಲೆ ನೆಕ್ಸ್ಟ್ ಪ್ರೊನೌನ್ಸ್ ವರ್ಬ್ಸ್ ಆಡ್ವರ್ಬ್ಸ್ ಅಡ್ಜೆಕ್ಟಿವ್ಸ್ ಕಂಜಂಕ್ಷನ್ಸ್ ಪ್ರಿಪೋಸಿಷನ್ಸ್ ಆ್ಯಂಡ್ ಇಂಟ್ರಜೆಕ್ಷನ್ಸ್ ಓಕೆ ಸ್ನೇಹಿತರೆ ಇದರಲ್ಲಿ ಯಾವುದೋ इम्पोर्टेंट अथवा अनइम्पोर्टेंट अथवा वेरी इंपार्टेंट इंपार्टेंट अंत ना वि शुड नॉट कंसीडर दैट एवरी पार्ट इज इम्पोर्टेंट, विथ रेस्पेक्ट टू द एग्जाम पॉइंट ऑफ व्यू अदून ए कली उदाहरण लेट इस अप ದ ಫಸ್ಟ್ ಒನ್ ಯಾವುದಪ್ಪ ನೌನ್ಸ್ ಅಂತಿದೆ ಆಯಿತಾ ನೌನ್ಸ್ ಅಂದರೆ ಏನು ಎಷ್ಟು ಪ್ರಕಾರ ದ ನೌನ್ಸ್ ಇವೆ ಹ್ಞೂ ಯಾವ ನೌನ್ಗಳ ಬಗ್ಗೆ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಪ್ರಶ್ನೆಗಳು ಪ್ರಶ್ನೆಪತ್ರಿಕೆಯಲ್ಲಿ ಉಂಟಾಗ್ತವೆ ಬರ್ತವೆ ಅಪಿಯರ್ ಆಗ್ತವೆ ಅದನ್ನು ಅವುಗಳು ಆನ್ಸರ್ ಮಾಡಬೋದಿ ಬೇಕಾದರೆ ಅವುಗಳಿಗೆ ಉತ್ತರ ನೀಡಬೇಕಾದರೆ ನಾವು ಯಾವ ನಿಯಮಗಳನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಅಂಡರ್ಸ್ಟ್ಯಾಂಡ್ ಒಂದೊಂದೇ ತಗೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಯಾವುದು ನೌನ್ಸ್ ಅಂತಿದೆಯಾ ಎಲ್ರಿಗೂ ಗೊತ್ತಾಗಿ ಗೊತ್ತಿದೆ ನಿಮಗೆ ನೌನ್ಸ್ ಅಂದರೆ ನಾಮಪದಗಳು ಓಕೆ ರೈಟ್ ಕಾಮನ್ ಆಗಿ ಇದರಲ್ಲಿ ಎಷ್ಟು ಪ್ರಕಾರ ಇವೆ ಯಾವ ಪ್ರಕಾರಗಳು ಕಾಮನ್ ಆಗಿದ್ದಾವೆ ಯಾವ ನೌನ್ಸು ನಮಗೆ ಕನ್ಫ್ಯೂಸ್ ಆಗ್ತವೆ ಯಾವ ನೌನ್ಸ್ ಬಗ್ಗೆ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಲಾಗ್ತಾ ಇದೆ ಕನ್ಫ್ಯೂಸ್ ಆಗದೆ ತಾನೇ ಕೇಳೋದು ಎಕ್ಸಾಮಲ್ಲಿ ಈಸಿಯಾಗಿರೋದು ಅವ್ರು ಯಾಕ್ರಿ ಕೇಳ್ತಾರೆ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಫ್ರೆಂಡ್ಸ್ ಈಸಿ ಕ್ವಶನ್ಸ್ ಎಟ್ ಆಲ್ ಮೊದಲಿತ್ತು ಬಹಳ ಹಿಂದೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಈವನ್ ಅ ಸಿಂಗಲ್ ಈಸಿ ಕ್ವಶನ್ ಫ್ರೆಂಡ್ಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್ ನೆವರ್ ಓಕೆ ಇವಾಗಪ್ಪ ಇವು ಎಲ್ಲ ಇವು ಎಂಟು ಇದಾವಲ್ಲ ಇವುಗಳಿಗೆ ವಿ ಕಾಲ್ ಇಟ್ ಆಸ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಕರೆಕ್ಟಾಗಿ ಯೂಸ್ ಮಾಡೋದು ಬರಬೇಕು ಆಯಿತಾ ಮತ್ತು ಎಲ್ಲ ರಿಲೇಟೆಡ್ ಇರ್ತವೆ ನೌನ್ ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ದ ವರ್ಬ್ ಯೂಸ್ಡ್ ಇನ್ ದ ಸೆಂಟೆನ್ಸ್ ದ ಪ್ರೊನೌನ್ ಎವ್ರಿಥಿಂಗ್ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ ಆ ಕನೆಕ್ಷನ್ ಏನು ಅನ್ನೋದು ನಿಮಗೆ ಹಂತ ಹಂತವಾಗಿ ನಾನು ತಿಳಿಸಲು ಪ್ರಯತ್ನಿಸುತ್ತೇನೆ ಅಂಡರ್ಸ್ಟ್ಯಾಂಡ್ ಈಗ ಮೊದಲಿಗೆ ಸ್ನೇಹಿತರೆ ನೌನ್ಸಲ್ಲಿ ವಾಟ್ ಈಸ್ ಅ ನೌನ್ ನೌನ್ ಈಸ್ ನಥಿಂಗ್ ಬಟ್ ಎ ನೇಮ್ ಆಫ್ ಎ ಪರ್ಸನ್

ಅನ್ನು ಎಷ್ಟು ಟೈಪ್ ಡಿವೈಡ್ ಮಾಡ್ತೀವಿ ಅದು ನಿಮ್ಗೆ ಇಲ್ಲಿದೆ ಇಲ್ಲಿ ನೋಡಿ ಇಟ್ ಈಸ್ ಡಿವೈಡೆಡ್ ಇಂಟು ಸಿಂಪಲ್ ಆಗಿ ಕಲಿಯೋಣ ಓಕೆ ನೌನ್ಸ್ ಅನ್ನು ಪ್ರಾಪರ್ ನೌನ್ ಆ್ಯಂಡ್ ಕಾಮನ್ ನೌನ್ ಅಂತೇಳಿ ನಾವು ನಮಗೆ ಅರ್ಥ ಆಗಲಿ ಅಂತೇಳಿ ಈ ಥರ ಸಿಂಪಲ್ ಮಾಡ್ಕೊಡೋಣ ಆಯಿತಾ ಪ್ರಾಪರ್ ನೌನ್ ನಿಮಗೆಲ್ರಿಗೂ ಗೊತ್ತೇ ಇದೆ ಇಟ್ಟ ಹೆಸರು ಒಬ್ಬ ವ್ಯಕ್ತಿಗೆ ಇಟ್ಟ ಹೆಸರು ಒಂದು ಸ್ಥಳಕ್ಕೆ ಇಟ್ಟ ಹೆಸರು ಒಂದು ಪ್ರಾಣಿಗೆ ಇಟ್ಟ ಹೆಸರು ಒಂದು ವಸ್ತುವಿಗೆ ಇಟ್ಟ ಹೆಸರಿಗೆ ವಿ ಕಾಲ್ ಇಟ್ ಆಸ್ ಎಂಥ ನೌನ್ ಅದು ಪ್ರಾಪರ್ ನೌನ್ ಅದು ಕನ್ಫ್ಯೂಸ್ ಆಗೋದೇ ಇಲ್ಲ ಎವ್ರಿಬಡಿ ನೋಸ್ ದ್ಯಾಟ್ ಬ್ಯಾಂಗ್ಳೂರ್ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂದ್ಕೊಟ್ಟು ಬ್ಯಾಂಗ್ಳೂರ್ ಅಂಡರ್ಲೈನ್ ಮಾಡಿದರೆ ಈವನ್ ಅ ಸ್ಮಾಲ್ ಚೈಲ್ಡ್ ವಿಲ್ ಟೆಲ್ ಯು ಇಟ್ ಈಸ್ Nothing but a proper noun. Prabhu is the student of our institute. And the Prabhu underline Madi. What is that? And everybody will tell. It is nothing but a, a proper noun. Common. Anything, whatever it has. Aduk has. Okay, okay. That name. Is nothing but we can call it as a proper noun. hesaru, Proper noun. That is not going to confuse you. Okay. Proper noun is the name of a person, place, animal, or thing. It is it is not it does not require any broad explanation, friends. Namige confuse noun galu, is other le common noun. रूढ़ नाम करते ना कामन नउन बे नी कामन नउन द नेम दैट इज गिवन इन कामन टु आल द नेम दट इज गिवन इन कामन टू आल द नेम दट इज गिवन इन कामन टू आल name that is इज गिवन टू the animals. Avogalana, we call it as common noun. Friends, do you understand that properly? Common noun is the name given in common to all the people, all the places, all the animals, and all the things. Proper noun is the name given to a particular person, particular place, particular animal, or a particular thing. Aita, eitherally. वन बाय वन कॉक्रीट नौन बे कमन नउने अदू कलेक्टीव नौनसन बेवन दर्ज आर् कॉमन नउन ओनली फ्रेंड्स अब नौन बे वाट इस दैट वी हैव टू नो दैट मास् मास गिवन टू द क्वांटिटी आमले कंपाउंड नौनसन बताते ಇವುಗಳನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಆಯಿತಾ ಇವುಗಳ ಬಗ್ಗೆ ಪರೀಕ್ಷೆಯಲ್ಲಿ ಕ್ವಶನ್ಸ್ ಕೇಳ್ತಾರೆ ದ ಕ್ವಶನ್ಸ್ ಆನ್ ದ ಯೂಸ್ ಆಫ್ ಕಾಮನ್ ನೌನ್ಸ್ ಆರ್ ವೆರಿ ಕಾಮನ್ ಇನ್ ದ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡಿ ಫ್ರೆಂಡ್ಸ್ ಅರ್ಥ ಆಗ್ತದ್ಯ ಇವುಗಳ ಬಗ್ಗೆ ಪ್ರಶ್ನೆಗಳು ಕಾಮನ್ ಆಗಿ ಬರ್ತಾ ಇರ್ತವೆ ಪರೀಕ್ಷೆಗಳಲ್ಲಿ ದೋಸ್ ಆರ್ ವೆರಿ ಕಾಮನ್ ಓಕೆ సో ఇల్ల మొదలిగా యాదప విచ్ ఇస్ ద ఫస్ట్ వన్ अदरली లెట్ అస్ టేక్ అప్ ఐట ఇల్లొనే యాదొ కాంక్రీట్ నౌన్ అంటే ది వన్ ఎద వాట్ ఇస్ దట్ కాంక్రీట్ ఇది కామన్ నౌన్ యా కాంక్రీట్ నౌన్ అంటే ఆర్టికల్ ఏ కామా అండ్ ಹಾಗೂ ದ ಈ ಮೂರು ಆರ್ಟಿಕಲ್ ಗಳಿಗೆ ಯೂಸ್ ಆಗುವಂತ ರೂಢನಾಮಗಳು ಉದಾಹರಣೆ ಎ बॉय কংಕ್ರಿಟ್ ನೌನ್ ಎ গারಲ್ কংಕ್ರಿಟ್ ನೌನ್ ಎ ಬುಕ್ কংಕ್ರಿಟ್ ನೌನ್ ಆನ್ ಎಗ್ ಇಜಿಜಿ ಎಗ್ কংಕ್ರಿಟ್ ನೌನ್ ಆನ್ ಆಪಲ್ কংಕ್ರಿಟ್ ನೌನ್ The house, concrete noun. The table, concrete noun. The pavement, concrete noun. Whatever it is, a and the. Jotege use agua. Ruda namagadana now, concrete noun anthani, nanpit ka veku. Koola agi. Again, example, bandila. concrete noun underline mari What is an Anthri? ಕೇಳಿದ್ರು ಕೇಳ್ಬೋದು ನಿಮಗೆ ಆಯಿತಾ ಆ ಥರ ಕೊಟ್ಟು ಕಾಂಕ್ರೀಟ್ ನೌನ್ ಕಲೆಕ್ಟಿವ್ ನೌನ್ ಆಪ್ಸ್ಯಾಕ್ಟ್ ನೌನ್ ಮಾಸ್ ನೌನ್ ಅಂತೇಳಿ ನಾಲ್ಕು ಆಪ್ಷನ್ಸ್ ಕೊಟ್ಟು ಯಾವುದು ಅಂತ ಕೇಳಿದಾಗ ಆರ್ಟಿಕಲ್ ಎ ಎನ್ ಮತ್ತು ದ ಜೊತೆ ಯೂಸ್ ಆಗೋದು ಸ್ನೇಹಿತರೆ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಎಂಥ ಅದು ಕಾಮನ್ ನೌನಲ್ಲಿ ಒಂದು ಭಾಗ ಇಟ್ ಈಸ್ ನಥಿಂಗ್ ಬಟ್ ಕಾಂಕ್ರೀಟ್ नउन आर यू अंडर्स्टैंडिंग दैंड इट इज नथिंग बट ए कॉक्रीट नौउन आके कॉक्रीट नउन इज नथिंग बट दामन यूज विथ दर्टिकल एंड द्लियर फ्रेंड्स अस न सीरार कांक्रीट नाउनता प्रति कॉमन नौ ಆಯಿತಾ ನೆಕ್ಸ್ಟ್ ನಿಮಗೆ ಎಕ್ಸಾಮಲ್ಲಿ ಬರೋದು ಯಾವುದಪ್ಪ ಅಂತಂದರೆ ಕಲೆಕ್ಟಿವ್ ನೌನ್ ಬಗ್ಗೆ ಕೇಳ್ತಾನೆ ಕೆ ಎಸ್ ಮೇನ್ಸಲ್ಲಿ ಒಂದು ಐದು ಕ್ವಶನ್ಸ್ ಗ್ಯಾರಂಟಿ ಇರ್ತಾವ ಇದ್ರ ಮೇಲೆ ಮೇನ್ಸ್ ಎಕ್ಸಾಮಲ್ಲಿ ಬಿ ಎಡ್ ಎಕ್ಸಾಮ್ ತೊಗೊಳ್ಳಿ ಡಿ ಎಡ್ ಎಕ್ಸಾಮ್ ತೊಗೊಳ್ಳಿ ಗ್ರೂಪ್ ಸಿ ಎಕ್ಸಾಮ್ ತೊಗೊಳ್ಳಿ ಎಫ್ ಡಿ ಎಸ್ ಜಿ ಎ ತಗೊಳ್ಳಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ತೊಗೊಳ್ಳಿ ಔಗಡ ಬಗ್ಗೆ ಎರರ್ ಡಿಟೆಕ್ಷನ್ಸಲ್ ಬಂದಿದೆコレಕ್ಟಿವ್ ನೌನ್ಸ್ ಆಗ್ ದ ಸ್ವಲ್ಪ ಇಂಪಾರ್ಟೆಂಟ್ ಯಾಕಪ್ಪ ಇಂಪಾರ್ಟೆಂಟ್ ಅಂತಂದ್ರೆ बिकॉज ವಿ डोंಟ್ ಯೂಸ್ ದಟ್ ಫ್ರೀಕ್ವೆಂಟ್ಲಿ ನಾವು ಅದನ್ನ ಸಾಮಾನ್ಯವಾಗಿ ವಿ डोंಟ್ ಯೂಸ್ ದಟ್ ಕಾಮನ್ ಆಗಿ ಯೂಸ್ೇ ಮಾಡೋದಿರೋದನ್ನ ಸ್ಕೂಲ್ಸ್ ಕಾಲೇಜ್ books ಅಲ್ಲಿ ಇವೇ ಅವನ್ನ ಯಾವಾಗ ಎಕ್ಸಾಮ್ ಇದ್ದಾಗ ಅಷ್ಟೇ ಓದಿದ್ದೇವೆ ಯಾವುದು ಬೇಕು ಓದ್ಕೊಂಡ್ವಿ ಬಿಟ್ಬಿಟ್ವಿ ಆದರೆ ಬಿಕಾಸ್ ಯು ಆರ್ ಅಟೆಂಡಿಂಗ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವುಗಳ ಬಗ್ಗೆ ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಕಲೆಕ್ಟಿವ್ ನೌನ್ ಅಂತಂದರೆ ಒಂದು ಗುಂಪಿಗೆ ಇಟ್ಟ ಹೆಸರು ಯಾವುದಕ್ಕೆ ಇಟ್ಟ ಹೆಸರು ಗುಂಪಿಗೆ ಇಟ್ಟ ಹೆಸರು ಗುಂಪುಗಳು ಯಾವ್ಯಾವ ಇವೆ ನಿಮ್ಮ ಕಣ್ಣಿಗೆ ಏನೇನು ಕಾಣಿಸ್ತವೆ ಸಾಮಾನ್ಯವಾಗಿ ಮೊದಲಿಗೆ ಯಾವುದು ಜನರ ಗುಂಪು ಅದರಲ್ಲಿ ಮತ್ತೆ ಡಿವಿಷನ್ಸ್ ಆಗ್ತವೆ ಟೀಚರ್ಸ್ ಗುಂಪಿಗೊಂದು ಹೆಸರು ಸ್ಟೂಡೆಂಟ್ಸ್ ಗುಂಪಿಗೊಂದು ಹೆಸರು ಡಾಕ್ಟರ್ಸ್ ಒಂದು ಹೆಸರು ಆಟಗಾರರ ಗುಂಪಿಗೊಂದು ಹೆಸರು ಮಕ್ಕಳ ಗುಂಪಿಗೊಂದು ಹೆಸರು ಮಹಿಳೆಯರ ಗುಂಪಿಗೊಂದು ಹೆಸರು ಆಫೀಸರ್ಸ್ ಗುಂಪಿಗೊಂದು ಹೆಸರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರುವ ಕಾರ್ಮಿಕರ ಗುಂಪಿಗೊಂದು ಹೆಸರು ಕಚೇರಿಗಳಲ್ಲಿ ಕುಂತಿರ್ತಕ್ಕಂಥ ಅಧಿಕಾರಿಗಳ ಗುಂಪಿಗೊಂದು ಹೆಸರು ಈ ಥರ ಸಾಮಾನ್ಯವಾಗಿ ಯಾವ್ಯಾವ ಗುಂಪುಗಳಿವೆ ಅವುಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕು ಒಂದು ಆಮೇಲಪ್ಪ ಅದಾದಮೇಲೆ ಪ್ರಾಣಿಗಳು ಕಣ್ಣಿಗೆ ಬೀಳ್ತವೆ ನಾಯಿಗಳ ಗುಂಪು ಬೆಕ್ಕುಗಳ ಗುಂಪು ದನಕರುಗಳ ಗುಂಪು ಒಂಟೆಗಳ ಗುಂಪು ಆನೆಗಳ ಗುಂಪು ಕೋತಿಗಳ ಗುಂಪು ಪಕ್ಷಿಗಳ ಗುಂಪು ಮೈ ಡಿಯರ್ ಫ್ರೆಂಡ್ಸ್ ಇರುವೆಗಳ ಗುಂಪು ಹಾವುಗಳ ಗುಂಪು ಸಿಗ್ಬೋದು ನಿಮಗೆ ಪ್ರತಿಯೊಂದಕ್ಕೂ ಒಂದೊಂದು ಹೆಸರಿಟ್ಟಿದಾರೋರು ಅದನ್ನು ಈ ಆಸ್ ಕಲೆಕ್ಟಿವ್ ನಾವು ಹಾಗೂ ಅದರ ಜೊತೆಗೆ ನಾವು ನೋಡ್ತಾ ಹೋದರೆ ನಮ್ಮ ಕಣ್ಣ ಮುಂದೆ ಬಹಳಷ್ಟು ವಸ್ತುಗಳು ನಮಗೆ ವಿ ವಿ ಸಿ ಸೋ ಮೆನಿ ಥಿಂಗ್ಸ್ ಪ್ರತಿಯೊಂದು ವಸ್ತುವಿನ ಗುಂಪಿಗೂ ಒಂದು ಹೆಸರಿದೆ ಅದು ಏನೇನು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ ಆಯಿತಾ ಅದು ಇದ್ರಲ್ಲಿ ಬರುತ್ತೆ ಯಾವುದಿದೆಯಪ್ಪ ನೋಡೇ ಬಿಡೋಣ ಆಯಿತಾ ಒನ್ ಸೆಕೆಂಡ್ ಐ ವುಡ್ ಲೈಕ್ ಟು ಗಿವ್ ಯು ತಡ್ರಲಿ ಯಾವುದು ಹಾಂ ಓಕೆ ಅಲ್ಲಿಗೆ ಬಂದಿದ್ದೇವೆ ಕಲೆಕ್ಟಿವ್ ನೌನ್ ಅಂತಿದೆ ದ ಕಾಮನ್ ನೌನ್ ಗಿವನ್ ಟು ಎ ಗ್ರೂಪ್ ಆಫ್ ಪೀಪಲ್ ಆ್ಯನಿಮಲ್ಸ್ ಆ್ಯಂಡ್ ಥಿಂಗ್ಸ್ ಈಸ್ ಕಾಲ್ಡ್ ಎಸ್ ಎಂಥ ನೌನ್ ಸ್ನೇಹಿತರೆ ಕಾಮನ್ ನೌನ್ ಗ್ರೂಪ್ ಆಫ್ ಪೀಪಲ್ ಗ್ರೂಪ್ ಆಫ್ ಯಾವುದು ಆ್ಯನಿಮಲ್ಸ್ ಆ್ಯಂಡ್ ಗ್ರೂಪ್ ಆಫ್ ಥಿಂಗ್ಸ್ಗೆ ವಿ ಕಾಲ್ ಇಟ್ ಎಸ್ ಎಂಥ ನೌನು ಕಲೆಕ್ಟಿವ್ ನೌನ್ ಓಕೆ ಈಗ ಸ್ನೇಹಿತರೆ ಇಲ್ಲಿ ಏನು ಬರ್ತಾ ಇದೆ ನಿಮಗೆ ಜಡ್ಜಸ್ ಅಂತಿದೆ ತಾನೆ ಜಡ್ಜಸ್ ಗುಂಪಿಗೆ ಏನಂತಾರೆ ಮ್ಯೂಸಿಷನ್ಸ್ ಗುಂಪಿಗೆ ಏನಂತಾರೆ ಸ್ನೇಹಿತರೆ ಓಕೆ ರಯೋಟರ್ಸ್ ಗುಂಪಿಗೆ ಏನಂತಾರೆ ಡೆಲಿಗೇಟ್ಸ್ ಅಂದರೆ ಯಾರು ಅವರ ಗುಂಪಿಗೆ ಏನಂತಾರೆ ಸ್ವಲ್ಪ ಗೆಸ್ ಮಾಡಕ್ ನೋಡಿ ಜಡ್ಜಸ್ ಅನ್ನೋದು ಯಾರು ನ್ಯಾಯಾಧೀಶರು ಅವರ ಗುಂಪಿಗೆ ಎರಡು ಹೆಸರು ಸಿಗುತ್ತೆ ಸ್ನೇಹಿತರೆ ಒಂದು ಜೆ ಯು ಆರ್ ವೈ ಅಂತಿದೆ ಯಾವುದು ಜ್ಯೂರಿ ಜೆ ಯು ಆರ್ ವೈ ಜ್ಯೂರಿ ಅಂತಲೂ ಕರೀತಾರೆ ಓಕೆ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಬಿ ಇ ಎನ್ ಸಿ ಎಚ್ ಬೆಂಚ್ ಆಫ್ ಜಡ್ಜಸ್ ಅಂತಲೂ ಕರೀತಾರೆ ಇಟ್ ಈಸ್ ಯೂಸ್ಡ್ ವಿತ್ ಟೂ ಡಿಫ್ರೆಂಟ್ ಕಲೆಕ್ಟಿವ್ ನೌನ್ಸ್ ಓಕೆ ಯಾವ್ಯಾವು ಜ್ಯೂರಿ ಅಥವಾ ಬೆಂಚ್ ಎರಡೂ ಒಂದೇ ಆಪ್ಷನಲ್ಲಿ ಕೊಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಆಯಿತಾ ಅದೇ ಥರ ಮ್ಯೂಸಿಷಿಯನ್ಸ್ ಅಂದ್ರೆ ಯಾರು ಸಂಗೀತ್ ಬಾರಿಸೋರು ಸಂಗೀತ್ ವಾದ್ಯಗಳನ್ನು ಯೂಸ್ ಮಾಡೋರು ಓಕೆ ಅವರ ಗುಂಪಿಗೆ ವಾಟ್ ಡು ಯು ಕಾಲ್ ಅವರಿಗೆ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್ ಅಂತಾರೆ ಸ್ನೇಹಿತರೆ ಜಡ್ಜಸ್ ಗುಂಪಿಗೆ ವಾಟ್ ಡು ಯು ಕಾಲ್

ಆರ್ ಐ ಒ ಟಿ ಇ ಆರ್ ಎಸ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅದನ್ನು ಮೊದಲು ರಯೋಟರ್ಸ್ ಅಂದ್ರೆ ಯಾರು ನಿಮಗೆ ಗೊತ್ತಿರಬೇಕು ರಯೋಟರ್ಸ್ ಅಂದರೆ ಹಿಂಸಾಚಾರಕ್ಕೆ ಇಳಿದ ಜನರಿಗೆ ವಿ ಕಾಲ್ ದ ಮೆಸ್ ರಯೋಟರ್ಸ್ ಯಾವುದೇ ಒಂದು ಪ್ರತಿಭಟನೆ ನಡೀತಾ ಇರುತ್ತೆ ಅಲ್ಲಿ ಅವರ ಬೇಡಿಕೆಗಳನ್ನು ಒಪ್ಪದೇ ಇರುವ ಸಂದರ್ಭದಲ್ಲಿ ಜನರು ಕಲ್ಲು ತೂರಾಟದಲ್ಲಿ ತೊಡಗುತ್ತಾರೆ ಅಥವಾ ಏನಾದರೂ ವಾಹನಗಳಿಗೆ ಹಾನಿ ಉಂಟು ಮಾಡೋದರಲ್ಲಿ ಇಳಿತಾರೆ ಅಂಥ ಒಂದು ಜನರಿಗೆ ರಯೋಟರ್ಸ್ ಅಂತ ಕರೀತಾರೆ ಸ್ನೇಹಿತರೆ ಅವರ ಗುಂಪಿಗೆ ಏನಪ್ಪಾ ಅಂತಾರೆ ಇದು ಎಕ್ಸಾಂಪಲ್ ಬಂದಿದೆ ನೀವು ನೋಟ್ ಮಾಡ್ಕೊಳ್ಳಿ ಎಮ್ ಒ ಬಿ ಏನಂತಾರೆ ಇದಕ್ಕೆ ಇಟ್ ಇಸ್ ಕಾರ್ಡ್ ಎಸ್ ಮಾಬ್ ಎ ಮೊಬ್ ಆಫ್ ರಯೋಟರ್ಸ್ ಸ್ನೇಹಿತರೆ ಮಾಬ್ ಹ್ಞೂ ಇಲ್ಲಿ ನೋಡಿ ಜಡ್ಜಸ್ಸಿಗೆ ಅಂತ ಬರ್ಕೊಂಡಿದ್ದೀರಾ ಜ್ಯೂರಿ ಅಂತಲೂ ಬರ್ಕೊಂಡಿದ್ದೀರಾ ಮ್ಯೂಸಿಷನ್ಸಿಗೆ ಯು ಆರ್ ಗೋಯಿಂಗ್ ಟು ಕಾಲ್ ದ ಮೆಸ್ ಬ್ಯಾಂಡ್ ಬಿ ಎಂಡಿ ಬ್ಯಾಂಡ್ ಆಫ್ ಮ್ಯೂಸಿಷನ್ಸ್ ಸ್ನೇಹಿತರೆ ರಯೋಟರ್ಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ ಈಗ ಹೇಳಿದ್ದೇನೆ ಹಿಂಸಾಚಾರಕ್ಕೆ ಹೇಳಿದ ಜನರು ಅವರ ಒಂದು ಗುಂಪಿಗೆ ಏನಪ್ಪ ಅಂತೀರ ಮಾಬ್ ಅಂತೀರ ಆಯಿತಾ ಅದೇ ಥರ ಸ್ನೇಹಿತರೆ ಡೆಲಿಗೇಟ್ಸ್ ಅಂದರೆ ಯಾರು ಗೊತ್ತಾ delegates and important officers important officers the officers who are holding very important position avara mm -hmm. d e l i g a t i o n delegation and character. what is it called delegation friends okay d e l i g a t i o n delegation is nothing but ग्रूप आफ इंपार्टेंट आफीसर्स ए ग्रूप आफ् इंपार्टेंटलीगेट स्ने अदर इस्ट हुक्ट दी थिंग जस्ट हेव ए कस्टमर्स इवर गुंप अंतर वाटू यू कॉल वाटू यू कॉल ए ग्रुप आफ् बारबेरियन वाट डू यू कॉल

ಕ್ಯಾಮ್ಸ್ ಗುಂಪಿಗೆ ಏನಂತೀರ ಸುಮಾರು ಇವೇ ಡಿಸ್ಕಸ್ ಮಾಡೋ ಸ್ನೇಹಿತರೆ ನಾನು ಹಂತ ಹಂತವಾಗಿ ಇವುಗಳನ್ನು ನಿಮ್ಮ ಜೊತೆಗೆ ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಯು ವೆರಿ ಸೂನ್ ಐ ವಿಲ್ ಕಮ್ ಬ್ಯಾಕ್ ಅಗೇನ್ ಇವುಗಳ ಬಗ್ಗೆ ಚರ್ಚಿಸೋಣ ಅಲ್ಲಿವರೆಗೆ ನೀವು ಟ್ರೈ ಟು ಬಿ ಆ್ಯಕ್ಟಿವ್ ಆನ್ ಅವರ್ YouTube channel, friends. Don't forget to subscribe this channel, be in touch with us, and don't forget to press the like button if you really like this video. In my next classes, I would like to continue with these topics. Friends, goodbye, take care, stay at home. God bless you.